ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಎಷ್ಟೇ ಶ್ರೀಮಂತನಾದರೂ ರಸ್ತೆಯಲ್ಲಿ ದುಡ್ಡು ಸಿಕ್ಕರೆ ವ್ಯಕ್ತಿಯ ಮುಖದಲ್ಲಿ ನಗು ಅರಳುವುದು ಸಹಜ. ಆದರೆ ರಸ್ತೆಯಲ್ಲಿ ಸಿಗುವ ದುಡ್ಡು ತೆಗೆದುಕೊಳ್ಳುವುದು ಒಳ್ಳೆಯದೋ ಕೆಟ್ಟದ್ದೋ ಅನ್ನೋ ಬಗ್ಗೆ ಹಲವರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಆ ಬಗ್ಗೆ ಇಂದು ನಾವು ಮಾಹಿತಿಯನ್ನು ನೀಡಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾಣ್ಯಗಳೊಟ್ಟಿಗೆ ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಮೆಣಸಿನಕಾಯಿ, ನಿಂಬೆಹಣ್ಣು ಇತ್ಯಾದಿಗಳಿದ್ದರೆ ಅದನ್ನು ಮುಟ್ಟಲು ಹೋಗಬೇಡಿ. ಇದ್ಯಾವುದೂ ಇಲ್ಲದೆ ಬರೀ ನಾಣ್ಯವಷ್ಟೇ ಇದ್ದರೆ ಅದನ್ನು ತೆಗೆದುಕೊಳ್ಳಬಹುದು. ಯಾಕಂದರೆ ಕೆಲವರ ಪ್ರಕಾರ ಹೀಗೆ ರಸ್ತೆಯಲ್ಲಿ ಸಿಗುವ ನಾಣ್ಯ ಕೆಲವರ ಲಕ್ ಬದಲಾಯಿಸಿ ಬಿಡುತ್ತೆ. 1 ರೂಪಾಯಿ ನಾಣ್ಯ ಸಿಕ್ಕರೂ ನೀವು ಆ ಲಕ್ಕಿ ಕಾಯಿನಿಂದ 1 ಲಕ್ಷ ಹಣ ಪಡೆಯುವ ಸಾಧ್ಯತೆ ಇರುತ್ತದೆ. ಅಥವಾ ನೀವು ಯಾವುದಾದರೂ ಉತ್ತಮ ಕೆಲಸಕ್ಕೆ ಹೋಗುತ್ತಿದ್ದಲ್ಲಿ ಆ ಕೆಲಸ ಪೂರ್ಣವಾಗುವ ಎಲ್ಲ ಸಾಧ್ಯತೆ ಇದೆ ಎಂದು ಇದರ ಅರ್ಥ. ಅಲ್ಲದೆ ನೀವು ಉದ್ಯಮ ಆರಂಭಿಸಲು ಶುರು ಮಾಡುವುದಿದ್ದರೆ ನಿಮಗೆ ರಸ್ತೆಯಲ್ಲಿ ನಾಣ್ಯ ಸಿಕ್ಕರೆ ಅದು ಶುಭ ಸೂಚನೆ ಎಂದರ್ಥ. ಯಾಕಂದರೆ ಹೀಗೆ ಸಿಗುವ ದುಡ್ಡನ್ನು ಪೂರ್ವಜರ ಆಶೀರ್ವಾದ ಎಂದು ನಂಬಲಾಗುತ್ತೆ. ಹೀಗಾಗಿ ರಸ್ತೆಯಲ್ಲಿ ಸಿಗುವ ನಾಣ್ಯವನ್ನು ಮನೆಗೆ ತಂದು ಅರಿಶಿನದ ನೀರಿನಲ್ಲಿ ತೊಳೆದು ಅದನ್ನು ಜೋಪಾನವಾಗಿ ನಿಮ್ಮ ಜೇಬಿನಲ್ಲಿ ಇರಿಸಿಕೊಳ್ಳಿ. ನೋಟು ಸಿಕ್ಕರೆ ಅದಕ್ಕೆ ಕಲೆಯಾಗದಂತೆ ಕೊಂಚ ನೀರನ್ನು ಚುಮುಕಿಸಿ ನಂತರ ನಿಮ್ಮ ಬಳಿ ಇರಿಸಿಕೊಳ್ಳಿ. ಇನ್ನು ನಿಮಗೆ ನೋಟಿನ ಗಂಟು ಅಥವಾ ಪರ್ಸ್ ಸಿಕ್ಕಲ್ಲಿ ಅದು ಯಾರಿಗೆ ಸಂಬಂಧಪಟ್ಟಿದೆ ಎಂದು ಗುರುತಿಸಿ ವಾಪಸ್ ನೀಡಿ. ಯಾಕಂದರೆ ಅಷ್ಟೆಲ್ಲ ದುಡ್ಡು ಕಳೆದುಕೊಂಡವನು ಅದನ್ನು ತೆಗೆದುಕೊಂಡವನಿಗೆ ಶಾಪ ಹಾಕದೆ ಬಿಡಲಾರ. ಹಾಗಾಗಿ ಕಂಡವರ ಶಾಪ ತಗಲುವ ಮೊದಲು ಅವರ ಹಣವನ್ನು ಅವರಿಗೆ ತಲುಪಿಸುವುದು ಒಳ್ಳೆಯದು. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.